ಆ ಇಂದ್ರ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದರೆ ಅದರೊಡನೆ ಏನು ಬರುವುದು ಅಥವಾ ಬೇರೆ ಏನೂ ಬರುವುದಿಲ್ಲವೇ ಎನ್ನುವುದು ನನ್ನ ಚಿಂತೆ. ಅಮೃತ ಬರುವುದಕ್ಕೂ ಮುನ್ನ ಸಾಗರದಲ್ಲಿ ಅಡಗಿರುವ ಅಸಂಖ್ಯಾತ ಅಮೂಲ್ಯವಾದ ಮುತ್ತುರತ್ನಗಳು ಮೇಲೆ ಬರುತ್ತವೆ. ಹೌದೇ ಗುರುದೇವ, ಅಮೂಲ್ಯವಾದ ಮುತ್ತು ರತ್ನಗಳು ನನಗೆ ಅತ್ಯಂತ ಪ್ರಿಯ. ಹಾಗಾದರೆ ಸಮುದ್ರ ಮಥನದೊಡನೆ ಮೇಲೆ ಬರುವ ಅಮೃತದೊಂದಿಗೆ ಆ ಎಲ್ಲ ಮುತ್ತು ರತ್ನಗಳನ್ನು ನಾನೇ ಪಡೆಯಬೇಕೆನ್ನುವುದೇ ನನ್ನ ಆಸೆ. ಆದರೆ ಆ ನನ್ನ ಆಸೆಯನ್ನು ಪೂರೈಸಿಕೊಳ್ಳುವುದು ಹೇಗೆ? ಅವುಗಳನ್ನು ನಾನು ಹೇಗೆ ಪಡೆಯುತ್ತೇನೆ? ಪ್ರಭು, ನಮಗೆ ಬಂದಿರುವ ಸಂದೇಶದ ಪ್ರಕಾರ ಈಗಾಗಲೇ ಮಹಾವಿಷ್ಣು ಮಂದರ ಪರ್ವತವನ್ನು ಗರುಡನ ಮೇಲೆ ಇರಿಸಿಕೊಂಡು ಸಾಗರದತ್ತ ತೆರಳುತ್ತಿರುವರಂತೆ. ಹಾಗಾದರೆ ಅಮರತ್ವದ ಜೊತೆಗೆ ಅಮೂಲ್ಯ ಮುತ್ತು ರತ್ನಗಳು ಇಷ್ಟರಲ್ಲೇ ನನ್ನ ಕೈವಶವಾಗಲಿದೆ. ಸುರಾಸುರರು ನಮ್ಮ ಪ್ರಭು ಜಲಂಧರ ದೇವನ ಆಜ್ಞೆಯನ್ನು ಮೀರಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಈ ಬಾರಿ ಇವರಿಗೆ ತಕ್ಕ ಶಾಸ್ತಿಯೇ ಆಗಬೇಕು.